ಮದುವೆ ಆಗಕ್ಕೆ ಕರೆಕ್ಟ್ ಏಜ್ ವಯಸ್ಸು ಎಷ್ಟು ಸರ್ಕಾರದಿಂದ ಬಂದಿರೋದು 21 ಗಂಡಮಕ್ಕಳಿಗೆ ಹೆಣ್ಮಕ್ಕಳಿಗೆ 18 ಅಂತ ಹೇಳಿದ್ದಾರೆ ಇವರು ಲೈಫ್ ಅಲ್ಲೆಲ್ಲ ಸಕ್ಸಸ್ ಆಗಿ ಬರ್ತೀನಿ ಅಂದ್ರೆ ಒಂದು 25 ಇಯರ್ಸ್ 21 ಆಗಿದ್ರೆ ಸಾಕ ಇನ್ಕಮ್ ಎಲ್ಲ ಏನು ಬೇಡವಾ ಸಾಕಕ್ಕೆ ಬೇಕು ಇನ್ನ ನೋಡ್ರೆ ಇನ್ನ ಜಾಸ್ತಿ ಮಾಡಬೇಕಾಗುತ್ತೆ ಕಾಲೇಜ್ ಜಾಯಿನ್ ಆಗಿ ಸಕ್ಕನ ಮದುವೆ ಆಗಿಬಿಡ್ತಾರೆ ಯಾಕೆ ನಿಮ್ಮ ಕಾಲೇಜ್ ಅಲ್ಲಿ ಆಗಿದ್ಯಾ ಓ ನಾನೇ ಮಾಡ್ಸಿದ್ದೀನಿ ಅವರ ಅಪ್ಪ ಅಮ್ಮ ಬಂದು ಹೊಡಿಲ್ವಾ ನಿಮಗೆ ಕೊಟ್ಟಿದ್ರು ಆಮೇಲೆ ಏನೋ ಒಂದು ಮಾತಾಡ್ತಾ ಬಂದ್ಬಿಟ್ಟೆ ತರೆ ನನ್ನ ಪ್ರಕಾರ ಮದುವೆ ಅಂದ್ರೆ ಕರೆಕ್ಟ್ ಟೈಮಿಗೆ ಆಗಿಬಿಡಬೇಕು 28 30 ವರ್ಷದ ಒಳಗಡೆ ಆಗ ಮತ್ತೆ ಗವರ್ನಮೆಂಟ್ ಅವರು 24 21 ಅಂತ ವಯಸ್ಸು ಕೊಟ್ಟಿದ್ದಾರಲ್ಲ ಅದ ಯಾವಾಗ ರೋಸ್ ಮಾಡಿದ್ರು ಗೊತ್ತಿಲ್ಲ ಮೇಡಂ ಹಂಗಿದ್ರೆ ನಾವೇ ಫಸ್ಟ್ ಓಡಕ್ತೀವಿ ಮದುವೆ ಆಗಕ್ಕೆ ಸಿಗಬೇಕಲ್ಲ ಮದುವೆ ಆಗಕ್ಕೆ ಕರೆಕ್ಟ್ ಏಜ್ ವಯಸ್ಸು ಎಷ್ಟು ಸರ್ಕಾರದಿಂದ ಬಂದಿರೋದು 21 ಗಂಡಮಕ್ಕಳಿಗೆ ಹೆಣ್ಮಕ್ಕಳಿಗೆ 18 ಅಂತ ಹೇಳಿದ್ದಾರೆ ಇವರು ಲೈಫ್ ಅಲ್ಲೆಲ್ಲ ಸಕ್ಸಸ್ ಆಗಿ ಬರ್ತೀನಿ ಅಂದ್ರೆ ಒಂದು 25 ಇಯರ್ಸ್ ಹುಡುಗಿಗೆ ಒಂದು 21 22 ಸಕ್ಸಸ್ ಆಗಿಲ್ಲ ಅಂದ್ರೆ ಸಕ್ಸಸ್ ಆಗಂಟ ಲವ್ ಮಾಡ್ಕೊಂಡು ಮದುವೆ ಆಗಿ ಇದೆಯಲ್ಲ ಲವ್ ಮಾಡಿದ ಹುಡುಗಿಗೆ ಮದುವೆ ಆಗ್ತೀರಾ ಇಲ್ಲ ಕೈ ಕೊಟ್ಟು ಓಡೋಗ್ತೀರಾ ಅಲ್ಲ ಅವಳು ಏನು ಕೈ ಕೊಡ್ತಾಳೆ ಅಂತ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಪಡ್ಕೊಳ್ಳಕ್ಕೆ ಆಗಲ್ವಲ್ಲ ಕರೆಕ್ಟ್ ಆಗಿ ನಮ್ಮ ಗವರ್ನಮೆಂಟ್ ಹೇಳಿರೋ 21 21 ಇದೆ ಇವಾಗ 21 ಆಗಿದ್ರೆ ಸಾಕ ಇನ್ಕಮ್ ಎಲ್ಲ ಏನು ಬೇಡವಾ ಸಾಕಕ್ಕೆ ಬೇಕು ಇನ್ನ ನೋಡ್ರೆ ಇನ್ನ ಜಾಸ್ತಿ ಮಾಡಬೇಕಾಗುತ್ತೆ ಒಂದು 28 ಹೇಳ್ಬೋದು 28 ಹೇಳ್ಬೋದು ಹುಡುಗಿಗೆ ಈ ಡಿಪ್ ಅವ್ರದ್ದು ಲೈಫ್ ಇದು ಮಾಡ್ಬೇಕು ಅವ್ರಿಗೂ 28 ಐ ಕಣ ಅವ್ರಿಗೂ ಇದೆಯಲ್ಲ ಅವರು ಲೈಫ್ ಇದು ಮಾಡ್ಕೋಬೇಕಲ್ಲ ಈಕ್ವಾಲಿಟಿ ಬೇರೆದಲ್ಲಿ ಬರುತ್ತಲ್ಲ ಇದರಲ್ಲೂ ಬರಲಿ ಹುಡುಗಂಗ ಇವಾಗ ಏಜ್ ಮ್ಯಾಟ್ರ್ ಬರೋಲ್ಲ ಕಾಲೇಜ್ ಜಾಯ್ನ್ ಆಗಿ ಸಕ್ಕನ ಮದುವೆ ಆಗ್ಬಿಡ್ತಾರೆ ಯಾಕೆ ನಿಮ್ಮ ಕಾಲೇಜಲ್ಲಿ ಆಗಿದೆಯಾ ಓ ನಾನೇ ಮಾಡಿಸಿದ್ದೀನಿ ಎಷ್ಟು ಜನಕ್ಕೆ ಇಬ್ಬರಿಗೆ ಮಾಡಿಸಿದ್ದೀನಿ ಇಬ್ಬರಿಗೆ ಮಾಡಿಸಿ ಅದು ಗಂಡು ಹೆಣ್ಣು ಅಷ್ಟೇ ಅವ್ರ ಅಪ್ಪ ಅಮ್ಮ ಬಂದು ಹೊಡಿಲಿಲ್ವಾ ನಿಮಗೆ ಕೊಟ್ಟಿದ್ರು ಆಮೇಲೆ ಏನೋ ಒಂದು ಮಾತಾಡ್ಕೊ ಬಂದ್ಬಿಟ್ಟೆ ಚೆನ್ನಾಗಿದಾರ ಹೋಗ್ಲಿ ಅಟ್ ಲೀಸ್ಟ್ ಬಂಬಾಟ ಆಗಿದಾರೆ ನೋಡ್ತೀರಾ ಇಲ್ಲ ಎಷ್ಟು ವರ್ಷ ಆಯ್ತು ಬೇಡ 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 ಎಷ್ಟು ವರ್ಷ ಆಯ್ತು ಮದ್ವೆ ಆಗ ಅವರು 2 ಇಯರ್ಸ್ ಆಯ್ತು 2 ಇಯರ್ಸ್ ಆಯ್ತು ಚೆನ್ನಾಗಿದಾರ ಹುಡುಗಿರ್ಗೆ ಅವ್ರೇ ಅವ್ರ ಇಷ್ಟ ಅದು ಹುಡುಗರ್ಗೆ ಅದು ಅವ್ರಿಗೆ ಇಷ್ಟ ನಾನು ಏಜ್ ಕೇಳ್ದೆ ಅವ್ರ ಇಷ್ಟ ಇವ್ರ ಇಷ್ಟ ಅವ್ರ ಇಷ್ಟ ಅವ್ರು ಯಾವಾಗ ಮದ್ವೆ ಆಗ್ತಾರೆ ಅವ್ರೇ ಅವ್ರ ಪ್ರಕಾರ ಹೇಳಿ ನಿಮ್ ಪ್ರಕಾರ ಹೇಳಿ ನಿಮ್ ಇಂಟೆನ್ಷನ್ ಅದು ಅಂದ್ರೆ ಹುಡುಗರ್ದು ಹುಡುಗರ್ದು ಲೈಫ್ ಸೆಟ್ಲ್ ಆಗಿ ಅಂದ್ರೆ ಅವ್ರ ಫ್ಯಾಮಿಲಿನ ಮೈಂಟೈನ್ ಮಾಡೋಷ್ಟು ಇದ್ರೆ ಸಾಕು ಅಂದ್ರೆ ಅರೌಂಡ್ ನಾನು 28 29 ಅಷ್ಟೊಂದು ಇಲ್ಲ ಅಂದ್ರೆ 27 ಅನ್ಕೊಳ್ಳಿ ವಯಸ್ಸು ಆಗೋಗ್ಬಿಟ್ಟಿರಲ್ವಾ ಸ್ಟೇಜ್ ಆದ್ರೂ ಅಷ್ಟು ಅಲ್ಲಿ ಮಾಡ್ಕೊಂತಾರೆ ಬಿಡ್ರಿ ಫ್ಯಾಮಿಲಿ ಆಮೇಲೆ ಹುಡುಗಿರ್ಗೆ ಅರೌಂಡ್ 25 25 ಅವರು ಸೆಟ್ಲ್ ಆಗಿರ್ತಾರೆ ಅವಾಗ ಒಂದು ಫ್ಯಾಮಿಲಿ ಈಕ್ವಲ್ ಆಗಿರುತ್ತೆ ನಾನೇನು ಟೆನ್ಷನ್ ಆದರೆ ಫಸ್ಟ್ ಕೆಲ್ಸಕ್ಕೆ ಹೋಗಿ ದುಡ್ದು ಫಸ್ಟ್ ಅವ್ರ ಕಾಲದಲ್ಲಿ ನಾವು ನಿಂತ್ಕೊಂಡು ಆಮೇಲೆ ಇದು ಮಾಡಬೇಕು ಸುಮ್ಮನೆ ಮದುವೆ ಮಾಡ್ಕೊಂಡು ಆಮೇಲೆ ಒಂದು 28 ಆಗಿರೋದು 27 27 ಅಷ್ಟೊತ್ತಿಗೆ ಡಿಗ್ರಿನೂ ಆಗಿರುತ್ತೆ ಅವ್ರ ಹುಡುಗರು ಮಾಸ್ಟರ್ ಡಿಗ್ರಿ ಮಾಡೋಂಗಿದ್ದು ಅದು ಆಗಿರುತ್ತೆ ಜಾಬ್ ಜಾಯ್ನ್ ಆಗಿ ಸೆಟ್ ಹುಡುಗಿಯರಿಗೆ ಅವರು ಅವ್ರ ಆ್ಯಂಬಿಷನ್ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡು ಅವ್ರಿಗೆ ಆ್ಯಂಬಿಷನ್ ಮಾಡ್ಕೊಂಡು ಈಗ ಏನೋ ಡಿಗ್ರಿ ಮಾಡಬೇಕು ಕೆಲಸಕ್ಕೆ ಹೋಗ್ಬೇಕು ಅಂತ ಅವ್ರಿಗೆ ಆಸೆ ಇದ್ದರೆ ಅದನ್ನ ಮಾಡ್ಕೊಂಡು ಆಮೇಲೆ ಇದು ಮಾಡಬೇಕು ಇವಾಗ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ 18 ವರ್ಷ ಅವನು ನೋಡೋಕ್ಕೆ 25 30 ವರ್ಷದ ಥರ ಅವನೇ ಕೆಲವ್ರು ನೋಡಿದಾಗ ಹಂಗೆ ಬೇರೆ ಬೇರೆ ಏಜ್ಗಳು ಇದು ಮಾಡ್ತಾರೆ ನನ್ನ ಪ್ರಕಾರ ಮದುವೆ ಅಂದರೆ ಕರೆಕ್ಟ್ ಟೈಮಿಗೆ ಆಗಿಬಿಡ್ಬೇಕು 28 30 ವರ್ಷದ ಒಳಗಡೆ ಆಗಿಬಿಡ್ಬೇಕು ಹಾಗಾದರೆ ಇದು ಮಾಡಬೇಕು ಮತ್ತು ಗೌರ್ಮೆಂಟ್ ಅವರು 24 21 ಅಂತ ವಯಸ್ಸು ಕೊಟ್ಟಿದ್ದಾರಲ್ಲ ಅದು ಯಾವಾಗ ರೋಸ್ ಮಾಡಿದ್ರು ಗೊತ್ತಿಲ್ಲ ಮೇಡಮ್ ಹಂಗಿದ್ರೆ ನಾವೇ ಫಸ್ಟ್ ಓಡಕ್ತೀವಿ ಮದುವೆ ಆಗಕ್ಕೆ ಸಿಗಬೇಕಲ್ಲ ಅದೇನು ಫಸ್ಟ್ ದುಡ್ಡು ಮಾಡ್ಕೊಳ್ಳೋಣ ಆಮೇಲೆ ಸಿಕ್ಕೇ ಸಿಕ್ಕ ಸರಿ ಅದೆಲ್ಲ ಬೇಡ ಇವಾಗ ಹುಡುಗಿಗೆ ಎಷ್ಟು ಏಜ್ ಇರಬೇಕು ಹುಡುಗಂಗೆ ಎಷ್ಟು ಏಜ್ ಇರಬೇಕು ಕರೆಕ್ಟ್ ಏಜ್ ಹುಡುಗಿಗೆ 18 ಪ್ಲಸ್ ಆಗಿದ್ರೆ ಸಾಕು ಏನಂದ್ರೆ ಏನೇ ಹುಡುಗಿ ಅವಳು ಏನೇ ಮಾಡಿದ್ರು ಲಾಸ್ಟಲ್ಲಿ ಗಂಡನ ಹತ್ರನೇ ಬಂದು ಕಾಸು ಕೇಳಬೇಕಲ್ಲ 18 ಪ್ಲಸ್ ಆಗಿದ್ರೆ ಸಾಕು ಏನು ಓದಿ ಏನು ಉಪಯೋಗ ಇಲ್ಲ ಆದರೆ ಹುಡುಗರು ಓದಿ ಚೆನ್ನಾಗಿ ಕಾಸು ಗೀಸ್ ಮಾಡ್ಕೋಬೇಕಲ್ಲ ಒಂದು 25 28 ವರ್ಷ ಎಜುಕೇಷನ್ ಎಲ್ಲ ಮುಗಿಸಿ ಮಾಡ್ಕೋಬೇಕು ಹ್ಞೂ ಹೌದು ಫಸ್ಟು ದುಡ್ಡು ಫಸ್ಟು ಒಂದು ಹುಡುಗಿನ ಸಾಕಷ್ಟು ಕೆಪಾಸಿಟಿ ಬೆಳೆಸ್ಕೋಬೇಕು ದುಡ್ಡು ಬೆಳೆಸ ಹೌದು ಏನು ಒಂದು ಹುಡುಗನಿಗೆ 24 ವರ್ಷ ಹುಡುಗಿಗೆ 18 ಅವರ ಸಾಕಲ್ವಾ ಸೊ ಹುಡುಗನಿಗೆ 24 ಆದರೆ ಸಾಕ ಸಾಕಕ್ಕೆ ಏನಾದರೂ ಬೇಕಲ್ವಾ ಇನ್ಕಮ್ ನೀವು ಏನು ಕೇಳಿದ್ರಿ ಏಜ್ ಎಷ್ಟಾಗುತ್ತೆ ಕೇಳಿ ಇನ್ಕಮು ಕೇಳ್ತಾ ಇದ್ದೀನಲ್ಲ ಈಗ ಇನ್ಕಮ್ ಕೇಳಿದ್ರೆ ಅವರು ಯಾವ್ದ್ರ ಮೇಲೆ ಓದ್ತಾರೋ ಏನ್ರ ಮೇಲೆ ಡಿಪೆಂಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ